ಬಿಗ್ ಬಾಸ್ ಕನ್ನಡ ಸೀಸನ್ 5 ಅಲ್ಲಿ ದೊಡ್ಡ ಮನೆ ಒಳಗೆ ಮಸ್ತ್ ಮನೋರಂಜನೆ ಕೊಡ್ತಿರುವಂತ ಚಂದನ್ ಶೆಟ್ಟಿ ಅವರು ಈಗ ತಮ್ಮ ಹಿಂದೆ ಒಂದು ದೊಡ್ಡ ಫ್ಯಾನ್ ಫಾಲೋಯಿಂಗ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಹಾಗೆ ನೋಡಿದ್ರೆ ಬಿಗ್ ಬಾಸ್ ಅಲ್ಲಿ ಈ ಸಲ ಚಂದನ್ ಶೆಟ್ಟಿ ಅವರು ನಾಮಿನೇಟ್ ಆಗಿರೋದು ಕೆಲವೇ ಕೆಲವು ಬಾರಿ. ಡೇಂಜರ್ ಝೋನ್ ಗೆ ಬಂದಾಗೆಲ್ಲ ಸಖತ್ ಸುಲಭವಾಗಿ ಬಚಾವ್ ಆಗಿರುವ ಚಂದನ್ ಶೆಟ್ಟಿ ಇವಾಗ ಟಾಪ್ 7 ಹಂತದಲ್ಲಿದ್ದಾರೆ. ಕೆಲವು ಸ್ಪರ್ಧಿಗಳು ಹಾಗೆ ವೀಕ್ಷಕರು ಹೇಳುವ ಪ್ರಕಾರ ಬಿಗ್ ಬಾಸ್ ಅನ್ನ ಈ ಸಾರಿ ಚಂದನ್ ಶೆಟ್ಟಿ ಗೆದ್ದೇ ಗೆಲ್ತಾರೆ. ಹಾಗಾದ್ರೆ ಈ ಸಲ ಬಿಗ್ ಬಾಸ್ ಅನ್ನ ಚಂದನ್ ಶೆಟ್ಟಿ ಅವರು ಗೆಲ್ತಾರಾ? ಈ ಪ್ರಶ್ನೆಗೆ ಈಗಲೇ ಉತ್ತರ ಕೊಡೋದು ಕಷ್ಟ. ಆದ್ರೆ ಒಂದ್ ವೇಳೆ ಚಂದನ್ ಶೆಟ್ಟಿ ಅವರೇನಾದ್ರೂ ಈ ಸಲ ಗೆದ್ರೆ ಅವರು ತಮ್ಮ ತಂದೆ ತಾಯಿಯ ಆಸೆನ ಈಡೇರಿಸ್ತಾರಂತೆ. ತಮ್ಮಲ್ಲಿರೋ ವೈಶಿಷ್ಟ್ಯತೆ ಏನು ಹಾಗೂ ತಾವು ಈ ಸ್ಪರ್ಧೆಯನ್ನ ಏನಕ್ಕೆ ಗೆಲ್ಬೇಕು ಅಂತ ಬಿಗ್ ಬಾಸ್ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ರು. ಇದರ ಅನುಸಾರ ತಮ್ಮ ಮನಸ್ಸಲ್ಲಿರೋ ಆಸೆಯನ್ನ ಚಂದನ್ ಶೆಟ್ಟಿ ಹೊರಹಾಕಿದ್ದಾರೆ. ಮನುಷ್ಯನ ವ್ಯಕ್ತಿತ್ವದ ಸರ್ಟಿಫಿಕೇಟ್ ಸಿಗೋದು ಬಿಗ್ ಬಾಸ್ ಮನೆಯಲ್ಲಿ ಮಾತ್ರ. ಆ ಸರ್ಟಿಫಿಕೇಟ್ ಮೇಲೆ ಗೆಲುವಿನ ಸೀಲ್ ಬಿದ್ರೆ ಅದರ ವ್ಯಾಲ್ಯೂ ಹೆಚ್ಚಾಗುತ್ತೆ. ನನ್ನ ಸರ್ಟಿಫಿಕೇಟ್ ಮೇಲೆ ಆ ಸೀಲ್ ಬೇಕು ಅಂತ ಅವರು ಹೇಳಿದ್ದಾರೆ. ಪೆನ್ ಪೇಪರ್ ಹಾಗೂ ಇನ್ಸ್ಟ್ರೂಮೆಂಟ್ಸ್ ಇಲ್ಲದೆ ನನಗೆ ಹಾರ್ಡ್ ಕಂಪೋಸ್ ಮಾಡೋಕೆ ಆಗೋದಿಲ್ಲ, ಆದ್ರೆ ಈ ಮನೆಗೆ ಬಂದ ಮೇಲೆ ನನ್ನಲ್ಲಿ ಆ ಆತ್ಮವಿಶ್ವಾಸ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಒಬ್ಬ ವ್ಯಕ್ತಿಗೆ ಅವನ ಪ್ರೊಫೈಲ್ ತುಂಬಾ ಮುಖ್ಯ. ನಾನು ಎಲ್ಲೇ ಹೋದ್ರೂ ಬಿಗ್ ಬಾಸ್ ವಿನ್ನರ್ ಅಂತ ಹೇಳಿದಾಗ ನನ್ನ ಪ್ರೊಫೈಲ್ಗೆ ಹೆಚ್ಚು ವ್ಯಾಲ್ಯೂ ಸಿಗುತ್ತೆ, ಹೀಗಾಗಿ ನನಗೆ ವಿನ್ನರ್ ಅಂತ ಟೈಟಲ್ ಬೇಕೇ ಬೇಕು ಅಂತ ಚಂದನ್ ಶೆಟ್ಟಿ ಅವರು ಹೇಳಿದ್ರು. ಇನ್ನು ದುಡ್ಡಿನ ವಿಚಾರ ಬಂದ್ರೆ ದುಡ್ಡಿನ ಬಗ್ಗೆ ನನಗೆ ವ್ಯಾಮೋಹ ಇಲ್ಲ, ಆದ್ರೆ ನಮ್ಮ ಕುಟುಂಬಕ್ಕೆ ಈ ಭೂಮಿ ಮೇಲೆ ಸ್ವಂತ ಜಾಗ ಅಂತ ಇಲ್ಲ, ಇದ್ದ ಆಸ್ತಿಯನ್ನ ಅನಿವಾರ್ಯ ಕಾರಣಗಳಿಂದ ಮಾರ್ಬೇಕಾಯ್ತು, ಸ್ವಂತ ಮನೆ ಮಾಡಬೇಕು ಎಂಬುದು ನನ್ನ ತಂದೆ ಆಸೆ, ಬರುವ ಹಣದಲ್ಲಿ ನನ್ನ ತಂದೆ ಆಸೆಯನ್ನ ಈಡೇರಿಸ್ತೀನಿ, ನನಗಾಗಿ ವೋಟ್ ಮಾಡಿರೋ ಜನರಿಗೆ ಧನ್ಯವಾದನ ಹೇಳ್ತೀನಿ ಅಂತ ಚಂದನ್ ಶೆಟ್ಟಿ ಅವರು ಈ ಟಾಸ್ಕ್ ಅಲ್ಲಿ ಹೇಳ್ಕೊಂಡಿದ್ದಾರೆ. ಬಿಗ್ ಬಾಸ್ ಯಾಕೆ ಗೆಲ್ಬೇಕು ಅಂತ ಚಂದನ್ ಶೆಟ್ಟಿ ಅಂತೂ ವಿವರಣೆ ಕೊಟ್ಟಾಯ್ತು. ಅವ್ರನ್ನ ಗೆಲ್ಸ್ಬೇಕೋ ಬಿಡ್ಬೇಕೋ ಅನ್ನೋದು ನಿಮಗೆ ಬಿಟ್ಟಿದ್ದು. ಅವ್ರು ಗೆಲ್ಬೇಕು ಅಂತ ಏನಾದರೂ ನಿಮಗೆ ಇಷ್ಟ ಇದ್ರೆ ಅವ್ರ ಪರ ಮತ ಹಾಕಿ.